ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಚಾರ್ಯ ಐಐಟಿ ಟಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಫಾರ್ ಇನ್ನೋವೇಶನ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ರಿಕಗ್ನೈಸ್ ಬೈ ಮೈಸೂರು ಯೂನಿವರ್ಸಿಟಿ ವಿಜಯನಗರ ಥರ್ಡ್ ಸ್ಟೇಜ್ ಮೈಸೂರು ಪ್ರೇಮಿಗಳು ಕೂತಿರ್ತಾರೆ ಆ ಕೆರೆನಲ್ಲಿ ಡೆಡ್ ಬಾಡಿ ಸಿಗುತ್ತೆ ಅಂದ್ರೆ ಬರೀ ಮುಂಡ ನೋಡಿ ನೋಡ್ತಾರೆ ಬುಚ್ಚರ್ ಇರಬೇಕು ಅಂದ್ರೆ ಕಟಕ ಇರಬೇಕು ಕಟಕರಿಗೆ ಮಾತ್ರ ಆಫೋರ್ಸ್ ಇರುತ್ತೆ ಬೇರೆ ಥರ ಕೇಳಕ್ಕೆ ಶುರು ಮಾಡಿದ್ರು ಇಲ್ಲ ಸರ್ ನಾವೇನು ಮಾಡಿಲ್ಲ ಅಂತ ಹೌದಾ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಸ್ನೇಹಿತರ ನಮಸ್ಕಾರ ಗೌರಿ ಶಾಖೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಹಾಸನ ಮೂಲದ ಮೈಸೂರಿನಲ್ಲೇ ಸುದೀರ್ಘ ಕಾಲ ಸೇವೆ ಸಲ್ಲಿಸಿರುವಂಥ ವಿಶ್ರಾಂತ ಪೊಲೀಸ್ ಅಧಿಕಾರಿ ನಮ್ಮ ಪ್ರೀತಿಯ ಜೈವರ್ ಸರ್ ಅಂದರೆ ಜೆ ರಂಗಸ್ವಾಮಿ ಅವರು ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನೀವು ನಮ್ಮ ಕ ಸೌಜನ್ಯ ಕೇಸಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕಳೆದ ಒಂದು ಕೇಸಲ್ಲಿ ಮಾತಾಡ್ತಿರಬೇಕಾದ್ರೆ ಎಷ್ಟೋ ಸಲ ನಮ್ಮ ನಾವು ಪೊಲೀಸ್ ಐ ಒ ಮಾಡಿರುವಂಥದ್ದು ಅಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಬೇರೆ ಆರ್ಬೋದು ಅದನ್ನು ಮಾಡಿರುವಂಥದ್ದನ್ನು ಮೇಲ್ನೋಟಕ್ಕೆ ಪ್ರೈಮ್ ಆಫೀಸಿ ಒಪ್ಕೊಳ್ಳಲ್ಲ ಎಷ್ಟೋ ಸಲ ನಮ್ಮ ಮೇಲಧಿಕಾರಿಗಳು ಅದನ್ನು ನಂಬಲ್ಲ ಅದನ್ನು ಮತ್ತೊಂದು ಸಲ ಮರು ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋ ಮಾತನ್ನು ತಾವು ಹೇಳಿದ್ರಿ ಆ ಥರ ನಿಮ್ಮ ನಿಮ್ಮ ಕರಿಯರ್ಲಿ ಅಥವಾ ಬೇರೆಯವ್ರ ಕರಿಯರ್ಲಿ ನೀವು ನೋಡಿದಂಥದ್ದು ಅಂದರೆ ನಿಮ್ಗೆ ಗೊತ್ತಿದು ಸರಿ ಅಂತ ಹೇಳಿ ಈತನೇ ಅಕ್ಯೂಸ್ಡ್ ಅಥವಾ ಅಲ್ಲ ನಿಮಗದು ಏನೋ ಫ್ಯಾಕ್ಟ್ ನಿಮಗೆ ಗೊತ್ತಿದೆ ಆದರೆ ಬಟ್ ಸ್ಟಿಲ್ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಟ್ರಸ್ಟ್ ಮಾಡದೆ ಅವರು ಅವ್ರದೇ ಒಂದು ವಿಚಾರಣೆನ ಮಾಡುವಂಥದ್ದು ಈ ಥರದ್ದು ಯಾವುದಾದ್ರು ಕೇಸ್ ಇದೆಯಾ ಸರ್ ಸರ್ ಒಂದಲ್ಲ ಸರ್ ಅನೇಕ ಕೇಸ್ಗಳಲ್ಲಿ ಸ್ಟಾರ್ಟಿಂಗ್ ಫ್ರಮ್ ರೇವಣ್ ಸಿದ್ದೇನವರಿಂದ ಹಿಡಿದು ಮಡಿಯಾಳವರು ನಮ್ಮ ವೈ ಆರ್ ಪಾಟೀಲ್ ಮುನಿಕೃಷ್ಣ ಅವರು ಬಿಪಿನ್ ಗೋಪಾಲಕೃಷ್ಣ ಅವರು ಕೆಂಪೈನವರು ಮತ್ತು ಕಸ್ತೂರಿ ರಂಗನ್ ಹೀಗೆ ಲೈನಾಗಿ ನಾವು ನೋಡ್ಕೊಂಡು ಬಂದರೆ ಎಲ್ಲ ಅಧಿಕಾರಿಗಳುವೇ ಒಂದು ರೀತಿ ನ್ಯಾಯ ನಿಷ್ಠುರಿಗಳು ನಮ್ಮ ಎದುರುಗಡೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಇವನು ಅಕ್ಯೂಸ್ ಅಂತಂದರೆ ಇವನು ಹೌದೋ ಅಲ್ವೋ ಅನ್ನೋದನ್ನು ಅವರು ಮಾತ್ರ ಅವರು ಮನಸ್ಸಿಗೆ ಖಾತ್ರಿ ಆಗದೊರ್ತು ಮಾಡೋದಿಲ್ಲಿಂದ ಸ್ವಲ್ಪ ನೋಡ್ರಿ ಸರಿಯಾಗಿ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿರಿ ಆಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರನ್ನೇ ನೀವು ಅಪರಾಧಿ ಅಂತ ಅಂತೀರಲ್ಲ ಈಗೆಲ್ಲ ಹಿಂದೆ ಒಂದು ಇತ್ತು ನೋಡಿ ಯಾವುದೋ ಪ್ರೈಮರಿ ಸ್ಕೂಲ್ ಮೇಷ್ಟು ಬಂದು ಸರ್ ನನ್ನ ಹತ್ರ ಐನೂರು ರೂಪಾಯಿ ಕಳತನ ಆಗಿದೆ ಅಂದರೆ ಬೇಸ್ಟ್ ಬರುತ್ತೆ ಐನೂರು ರೂಪಾಯಿ ಅಂತ ಹೇಳಿ ಹಂಗೆ ಹಿಡ್ಕೊಂಡಿರೋ ಈ ಥರ ಎಲ್ಲ ಮಾಡಿಬಿಡ್ತಾರೆ ಓಕೆ ಪೊಲೀಸರು ಅತಿರೇಕಕ್ಕೆ ಹೋಗಬಾರ್ದು ಆಮೇಲೆ ಅವ್ರು ಏನು ಗ್ರಹಿಸಿ ಹಿಡ್ದಿದ್ದೀವಿ ಅಂತ ಹೇಳ್ತಾರೆ ಅದು ನಿಜ ಆಗಿದೆಯೋ ಸುಳ್ಳಾಗಿದೆಯೋ ಆದರೆ ನಮ್ಮ ಜಿಲ್ಲಾ ಒಬ್ಬ ಎಸ್ ಪಿ ಅದು ಸರಿನೋ ತಪ್ಪು ಅಂತ ಈ ಹೀನಸ್ ಕೇಸ್ಗಳಲ್ಲಂತೂ ನೋಡೇ ನೋಡ್ತಾರೆ ನಿಜವಾದ ಅಪರಾಧಿನೂ ಅಲ್ವೋ ಅಂತ ಅವರು ಅದು ಅದು ಅದನ್ನು ಸ್ಪೆಸಿಫಿಕ್ ಆಗಿ ಕ್ವೆಶನ್ ಕೇಳಿ ಸರಿ ಇದು ಗ್ರೇಡ್ಗಳೇನಿದೆಯಾ ಈಗ ಎಸ್ ಪಿ ಡಿ ವೈ ಎಸ್ ಪಿ ಅದು ಮತ್ತು ಸರ್ಕಲ್ ಇನ್ಸ್ಪೆಕ್ಟರು ಪೊಲೀಸ್ ಇನ್ಸ್ಪೆಕ್ಟರು ಇನ್ಸ್ಪೆಕ್ಟರು ಈಗ ನಾನ್ ಹೀನಸ್ ಕೇಸಸ್ಸು ಯಾರು ಸಾಧಾರಣವಾದಂಥ ಕೇಸ್ಗಳಿದೆಯಲ್ಲ ಈಗ ಹೊಡೆದಾಟ ಬಡದಾಟ ಆಮೇಲೆ ಯಾವುದೋ ಒಬ್ಬ ಮೋಸ ಮಾಡದಂತೆ ಇಂಥವೆಲ್ಲ ಕೇಸ್ಗಳನ್ನು ಸಾಧಾರಣವಾದಂಥ ಕೇಸ್ಗಳಾದ್ದರಿಂದ ಸಬ್ಇನ್ಸ್ಪೆಕ್ಟ್ರು ಠಾಣಾ ಇನ್ಸ್ಪೆಕ್ಟ್ರೆ ಅವೆಲ್ಲ ತನಿಖೆ ಮಾಡ್ತಾರೆ ಸರ್ ಇನ್ನು ಸ್ವಲ್ಪ ಹೀನಸ್ ಕೇಸ್ ಅಂತಂದರೆ ಘೋರ ಅಪರಾಧಗಳು ಕಳತನ ಆಗಿರುತ್ತೆ ಹತ್ತು ಸಾವಿರ ರೂಪಾಯಿಂದ ಆಗ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟಂಥ ಒಂದು ಅಪರಾಧ ನಡೆದಿದೆ ಅದು ಹೌಸ್ ಬ್ರೇಕಿಂಗ್ ಥೆಫ್ಟ್ ಅಂತ ಅಂದರೆ ಸರ್ಕಲ್ ಇನ್ಸ್ಪೆಕ್ಟ್ರೇ ತನಿಖೆ ತಗೊಳ್ತಾರೆ ಯಾಕೆಂದರೆ ಆ ಥರದ್ದು ಒಂದು ದೊಡ್ಡ ಅಪರಾಧನ ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ತನಿಖೆ ಮಾಡಬೇಕಾಗತ್ತೆ ಆಗಿರೋಂಥ ಅಧಿಕಾರಿ ಹೆಚ್ಚು ಜನ ತನ್ನ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಓಕೆ ಇನ್ನು ಕೆಲವು ಇನ್ನೂ ಗರ್ಹಿತ ಅಪರಾಧಗಳು ಈಗ ಅಟ್ರಾಸಿಟೀಸ್ ಅಗೇನ್ಸ್ಟ್ ದಲಿತ್ಸ್ ಇಂಥ ಕೇಸ್ಗಳನ್ನೆಲ್ಲ ಡಿ ಎಸ್ ಪಿ ಮೇಲ್ಪಟ್ಟಂಥ ಅಧಿಕಾರಿ ಮಾಡಬೇಕು ಅಂತ ಇದೆ ಹೀಗೆ ಒಂದೊಂದು ಇದನ್ನು ವಿಶ ಕ್ರೈಮ್ನ ವಿಶೇಷತೆಯನ್ನು ನೋಡಿಕೊಂಡು ಅದನ್ನು ಫಿಕ್ಸ್ ಮಾಡಿದ್ದಾರೆ ಅಂದರೆ ಕೇಸಿನ ಗುರುತರ್ತೆಯನ್ನು ನೋಡಿ ಹಾಗೆ ಅಂದಿದ್ದ ತಕ್ಷಣವೇ ಅವ್ರು ಮಾಡಿದ್ದೆ ಸರಿ ಅಂತಲೂ ಅಲ್ಲ ಅದು ಮೇಲುಸ್ತುವಾರಿಯ ಎಸ್ ಪಿಗೂ ಅದ್ರ ಜವಾಬ್ದಾರಿ ಇರುತ್ತೆ ಸೊ ಪ್ರತಿ ಪ್ರತಿ ಹಂತದಲ್ಲಿ ಏನಿದೆ ಎಲ್ಲದಕ್ಕೂ ಉಸ್ತು ಉಸ್ತುವಾರಿ ಇರುತ್ತೆ ಒಬ್ಬರೇ ಮಾಡೋ ಅಂಥದ್ದಲ್ಲ ಈಗ ನಾವು ಅಂದ್ಕೊಂಡ್ಬಿಡ್ತೀವಿ ಬರೀ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ನಾವು ಪತ್ತೆ ಮಾಡಿಬಿಟ್ಟೆ ಅಂತಂದರೆ ಪತ್ತೆ ಮಾಡೋದಕ್ಕೆ ಕೆಲಸ ಮಾಡಿರ್ಬೋದು ಆದರೆ ಅದರಲ್ಲಿ ಅನೇಕ ಯೋಗದಾನಗಳು ಸೇರ್ಕೊಂಡಿರುತ್ತೆ ದ ಕಾನ್ಸ್ಟೇಬಲಿಂದ ಹಿಡಿದು ಹೆಡ್ ಕಾನ್ಸ್ಟೇಬಲಿಂದ ಹಿಡಿದು ಅನೇಕರ ಸಹಾಯ ಪಡೆದು ಒಟ್ಟಾರೆ ಇದು ಇವನೇ ಅಪರಾಧ ಮಾಡಿದ್ದಾನೆ ಅಂತ ಹೇಳಿ ಒಂದು ತಾರ್ಕಿಕ ಎಂಡಿಗೆ ಬರಬೇಕು ಆದರೆ ಬರಬೇಕಾದ್ರೆ ಎಸ್ ಪಿ ಅವರು ಒಂದೊಂದ್ಸರಿ ಖುದ್ದಾಗಿ ನೋಡ್ತಾರೆ ಏನಾರು ಅಕಸ್ಮಾತು ಒಬ್ಬ ನಿರಪರಾಧಿನ ಸೇರಿಸ್ಬಿಟ್ರೆ ಹೇಗೆ ಅಂತ ನಮ್ಮ ಬಿ ಬಿ ಅಶೋಕ್ ಕುಮಾರ್ ಅವತ್ತು ಮಾತಾಡ್ತಾ ಒಬ್ಬ ಅಧಿಕಾರಿ ಒಂಥರ ಥರ ದುಡುಕು ಮತ್ತೆ ಯಾರೋ ದಿನ ಸೂಟ್ ಹಾಕೊಂಡ್ಬರೋ ಅಧಿಕಾರಿನ ಬಟ್ಟೆ ಬಿಚ್ಚು ಅಂತ ಹೇಳಿದ್ರು ಅಂದ್ರಲ್ಲ ಆ ಮನುಷ್ಯ ಸ್ವಲ್ಪ ಅದೇ ಟೈಪ್ ಇಗೋಯಿಸ್ಟಿಕ್ ಪರ್ಸನಾಲಿಟಿ ಸೇಮ್ ಆಫೀಸ್ ಅಂತ ಹೇಳೋದು ಹೌದು ಹೌದೌದು ಅದೇ ಅಧಿಕಾರಿ ಚಿಕ್ಕಮಗಳೂರಲ್ಲಿ ಒಂದು ಮರ್ಡರ್ ಆಗುತ್ತೆ ಜ್ಯೋತಿ ಮಹಿಳೆ ಗೃಹಿಣಿ ಮರ್ಡ್ರಾಗ್ತಾರೆ ಚಿಕ್ಕಮಗಳೂರಲ್ಲಿ ಚಿಕ್ಕಮಗಳೂರಲ್ಲಿ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಟೈಮಲ್ಲಿ ಆಕೆ ಮರ್ಡ್ರಾಗ್ಬಿಡ್ತಾರೆ ಆಮೇಲೆ ಎನ್ಕ್ವೈರಿ ಎಲ್ಲ ಮಾಡಿದಾಗ ಆಕೆ ಗಂಡ ಡಾಕ್ಟರ್ ಮಂಜುನಾಥ್ ಅಂತ ಇರ್ತಾರೆ ಅವ್ರದ್ದು ಬಿಹೇವಿಯರ್ ಏನು ಇದು ಅಂತ ನೋಡೇ ನೋಡಬೇಕಾಗತ್ತೆ ನೋಡಿ ನೋಡಿದಾಗ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡುವರೆ ಟೈಮಲ್ಲಿ ಅವರು ಕ್ಲಿನಿಕಲ್ಲಿರಲಿಲ್ಲ ಕೇಳಿದಾಗಿಲ್ಲ ನಾನು ಆ ಟೈಮಲ್ಲಿ ಕೆನರಾ ಬ್ಯಾಂಕಿಗೆ ಹೋಗಿದ್ದೆ ಅಂತ ಏನೋ ಒಂದು ಹೇಳ್ತಾರೆ ಬಟ್ ಇವ್ರೇನು ಮಾಡ್ಬಿಡ್ತಾರೆ ನೋ ನೋ ಬೇರೆ ಅಪರಾಧಿಗಳಲ್ಲ ಇವನೇ ಮಾಡಿರೋದು ಅಂತ ಹೇಳಿದ ಅವರಿಗೆ ಚಾರ್ಜ್ ಶೀಟ್ ಹಾಕ್ಬಿಟ್ರು ದುಡುಕಿನ ನಿರ್ಧಾರಗಳು ಕೊನೆಗೆ ಗೊತ್ತಾಗುತ್ತೆ ಅದನ್ನು ಮಾಡಿದಂಥವ್ರು ಈ ಯುರೇಕಾ ಫೋರ್ಪ್ಸ್ ಕಂಪ್ನಿಯ ಹುಡುಗರು ಅಲ್ಲಿ ಈ ಮನೆಯವ್ರ ಹತ್ರ ಗೊತ್ತಿರುತ್ತೆ ಆ ಹುಡುಗನಿಗೆ ಅಲ್ಲಿ ಕೆಲಸ ಬಿಟ್ಟಿರ್ತಾನೆ ಒಂದು ಪೋಲೀ ಯಂಗಿಗೆ ಸೇರಿರ್ತಾನೆ ಏ ನಂಗೆ ಗೊತ್ತು ಡಾಕ್ಟ್ರಮ್ಮ ಅವ್ರ ಮನೇಲಿ ಎಲ್ಲ ಹುಡುಗರೆಲ್ಲ ಹೋದ್ಮೇಲೆ ಅವರೊಬ್ಬರೇ ಇರ್ತಾರೆ ಅಲ್ಲಿ ಒಡವೆ ತೊಗೊಂಬರ್ಬೋದು ಅಂತ ಹೇಳ್ತಾರೆ ಅವ್ರದ್ದು ಏನಿಲ್ಲ ಸಿಂಪಲ್ ಪ್ಲ್ಯಾನ್ ಇವನು ಪರಿಚಯ ಇದ್ದರಿಂದ ಅಮ್ಮ ರಿಪೇರಿ ಮಾಡಕ್ಕೆ ಬಂದಿದ್ದೀವಿ ಅದು ಅಂತ ಆ ಪ್ರೊಟೆಕ್ಷ ಒಳಗೆ ಹೋಗ್ತಾರೆ ಅವ್ರು ಒಳಗೆ ಹೋದಾಗ ಅಮ್ಮ ಒಂದು ಗ್ಲಾಸ್ ನೀರು ಬೇಕಿತ್ತು ಅಂದರೆ ಅವ್ರು ಒಳಗಡೆ ತರಕ್ಕೆ ಹೋಗ್ತಾರೆ ಪುಸ್ತಕ ಅಂತ ಇನ್ನಿಬ್ಬರು ಮನೆ ಒಳಗಡೆ ನುಗ್ಬಿಟ್ಟು ಹೊರಂಡದಲ್ಲ ಎಲ್ಲ ಕುದ್ಕೊಂಡ್ಬಿಡ್ತಾರೆ ಆಮೇಲೆ ಅವ್ರ ಕೈನಲ್ಲಿ ಒಂದು ಕ್ಯಾ ಕೇಬಲ್ ವೈರ್ ಇರುತ್ತೆ ಹಾಗೆ ಎಳ್ದ ಅಂದರೆ ಅವ ಅಲ್ಲೇ ಔಟ್ ಅವ ಮೈ ಮೇಲೆ ಇದ್ದಿದ್ದು ದೊಡ್ಡವೆಯಲ್ಲೇ ತಗೊಂಡು ಅಥವಾ ಮನೇನ ಶೋಧಿಸಿ ಹೊಟ್ಟೋಗೋದು ಇದು ಪ್ಲ್ಯಾನ್ ಅದು ಇಂಥವು ಅನೇಕ ಮಾಡಿರ್ತಾರೆ ಬಟ್ ಇವ್ರ ಮನೆ ಹೋದಾಗ ಎಂಟ್ರಿ ತಗೋಬೇಕು ಆ ಲೇಡಿ ಬಾರಪ್ಪ ಅಂತ ಹೇಳಿ ಅವ್ರು ಅದು ಆ ರೀತಿ ಮರ್ಡ್ರಾಗಿರೋದು ಬಟ್ ಈ ಹುಡುಗರು ಯಾವಾಗಲೂ ಪಿಕ್ಚರಲ್ಲಿ ಇರೋದೇ ಇಲ್ಲ ಆಮೇಲೆ ಯಾವಾಗಲೂ ಒಂದ್ಸರಿ ಸಿಗ ಕಳ್ತಾರೆ ಚಿಕ್ಕಮಗಳೂರಿನಲ್ಲಿ ನಾವು ಈ ಥರ ಮಾಡೋದು ಮತ್ತು ಮಾಡಿದವರು ಯಾತಕ್ಕೆ ಓಡಬೇಕಾದ ಹಂಗೆ ಓಡೋದ್ರಿಂದ ಇಲ್ಲ ಅಷ್ಟೊತ್ತಿಗೆ ಯಾವುದೋ ಪೊಲೀಸು ಜೀಪು ಬಂದಿ ಸೌಂಡ್ ಆಗ್ಬಿಡ್ತು ಹೆದರ್ಕೊಂಡು ಓಡೋಗ್ಬಿಟ್ಟು ಅಂತ ಹೇಳ್ತಾರೆ ಆದರೆ ಅವಳು ಗಂಡನೇ ಅಪರಾಧಿ ಅಂತ ಹೇಳಿ ನಮ್ಮ ಮೇಲಧಿಕಾರಿ ಅವ್ರು ಯಾರು ಒಬ್ಬರು ಹೇಳಿದ್ನಲ್ಲ ಆ ವ್ಯಕ್ತಿ ದುಡುಕಿನ ನಿರ್ಧಾರ ತಗೊಂಡು ಆ ಡಾಕ್ಟ್ರು ಆರು ತಿಂಗಳು ಜೈಲಲ್ಲೇ ಇರ್ತಾರೆ ಅಯ್ಯೋ ಇವೆಲ್ಲ ಈ ಥರದ್ದೆಲ್ಲ ಅನ್ಯಾಯಗಳಾಗ್ಬಿಡತ್ತೆ ಯಾವ ಲೆವೆಲ್ ಎಲ್ಲ ಬೇಕಾದ್ರೂ ಆಗ್ಬೋದು ಆದರೆ ನಾನು ನೋಡಿದಾಗೆ ಮೇಲಧಿಕಾರಿಗಳು ಅವರೇ ಖುದ್ದಾಗಿ ಕೂತ್ಕೊಂಡು ಕೆಳಗಿನ ಅಧಿಕಾರಿ ಕೈ ಕೆಳಗಿನ ಅಧಿಕಾರಿ ಮಾಡಿರೋದು ಸರಿ ಇದೆಯಾ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಆಗಬೇಕು ಒಂದು ಕೇಸು ನಾನು ಆ ಥರದ್ದೊಂದು ತಾಪಿಸ್ಕೊಳ್ಳೋದು ಅಂದರೆ ಕೆಂಪೈನವರು ಕಮಿಷನರ್ ಆಗಿದ್ದರು ಮೈಸೂರಿನಲ್ಲಿ ಆಗ ಒಂದು ದಿನ ಏನಾಯಿತು ಕೆಂಪೈನವರು ಎಷ್ಟು ವರ್ಷಗಳ ಕಾಲ ಇದ್ರು ಸರ್ ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಬಟ್ ಮೂರು ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ರು ಅಲ್ಲಿಗೆ ಸಿದ್ದರಾಮಯ್ಯನವರ ಬಣ್ಣ ದೊಡ್ಡ ಬೆಂಬಲ ಇತ್ತು ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ಪೊಲೀಸ್ ಇಂಪ್ರೂವ್ಮೆಂಟ್ ಕೆಲಸಕ್ಕೆ ಅವರು ಬಳಸ್ಕೊಂಡ್ರು ಆ್ಯಕ್ಚುಲಿ ಓಕೆ ನೋಡಿ ಅದು ಹೆಂಗೆ ಇಲಾಖೆ ಕೆಲಸ ಅಂದರೆ ಇಲಾಖೆ ನಮ್ಮ ನಮ್ಮ ಇದಕ್ಕೆ ಇದು ಬೇಕು ಅದು ಬೇಕು ಅಂತ ಹೇಳಿ ಕೇಳೋರು ಅವರು ಫೈನಾನ್ಸ್ ಮಿನಿಸ್ಟ್ರಾಗಿದ್ದರು ಏನೇನು ಬೇಕು ಪೊಲೀಸ್ ಇಲಾಖೆಗೆ ಗ್ರ್ಯಾಂಟ್ ಮಾಡಬೇಕಂಥದನ್ನೆಲ್ಲ ಓಕೆ ಆ ಥರ ಅಂದರೆ ಇಲಾಖೆಗೆ ಉಪಯೋಗ ಆಗೋಂಥ ಅನೇಕ ಕೆಲಸಗಳನ್ನು ಯಾರೊಬ್ಬ ಮಂತ್ರಿ ಇದ್ದಾರೆ ಅಂದರೆ ಸ್ವಂತಕ್ಕೇನೆಲ್ಲ ಮಾಡ್ಕೊಳ್ಳೋದು ಇಲಾಖೆಗೆ ಬೇಡ ಅಂಥದ್ದು ಅದೊಂದು ದೊಡ್ಡ ಗುಣ ನಾನು ಅವರಲ್ಲಿ ನೋಡಿದ್ದು ಕೆಂಪೇನವರಲ್ಲಿ ಅವರು ಒಂದು ಕೇಸಲ್ಲಿ ಹೀಗಾಗತ್ತೆ ನಮಗೆ ಒಂದು ದಿನ ಗೆಜ್ಜಲ ಗೆರೆ ಅಂತ ಇದೆ ನಂಜನಗೂಡಿಗೆ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ದೊಡ್ಡ ಕೆರೆ ಬರುತ್ತೆ ಆ ಒಂದು ಡೆಡ್ ಬಾಡಿ ಸಿಗುತ್ತೆ ತಲೆ ಕದರ್ಸಿ ಹಾಕ್ಬಿಟ್ಟಿರ್ತಾರೆ ಯಾರು ಬಾಡಿ ಏನು ಅಂತ ಗೊತ್ತಾಗೋದಿಲ್ಲ ಆಮೇಲೆ ಎಲ್ಲ ಇಮಿಡಿಯೇಟಾಗಿ ದಿಸ್ ಇಸ್ ವಾಟ್ ಹ್ಯಾಪನ್ ಏನು ಅಂದರೆ ಯಾರೊಬ್ಬ ಹತ್ತೋಗಿದ್ದಾನೆ ಎಂದಿದ್ದ ತಕ್ಷಣವೇ ಎಲ್ಲ ಆಫೀಸರ್ಸು ಬರಲೇಬೇಕು ಆವಾಗ ನಾವು ಕುವೆಂಪು ನಗರದ ಇನ್ಸ್ಪೆಕ್ಟರ್ ಇದ್ದರು ಮಿಸ್ಟರ್ ಜಗದೀಶ್ ಅಂತ ಹೇಳಿ ಸಿ ಡಿ ಜಗದೀಶು ಸರ್ ಇದೇನೋ ನೋಡಿದ್ರೆ ನಮ್ಮ ಕಾನ್ಸ್ಟೇಬಲ್ ಥರನೇ ಕಾಣುತ್ತೆ ಯಾಕೆಂದ್ರೆ ಅವ್ನು ಪ್ಯಾಂಟ್ ಹಾಕೊಂಡಿದ್ದು ಪೊಲೀಸ್ ಪ್ಯಾಂಟು ಓಹೋ ಓಕೆ ಆ ಶರ್ಟ್ ಅವನ ಹಾಕೊಳ್ತಾ ಇದ್ದ ಸಾಮಾನ್ಯವಾಗಿ ಕ್ರೈಮ್ ಡ್ಯೂಟಿಲಿ ಅಂತ ಯಾಕೆ ಅವನ ಮೇಲೆ ಅನುಮಾನ ಬರುತ್ತೆ ಅಂದರೆ ಅವನು ಒಂದು ಸುಮಾರು ಹತ್ತು ದಿನದಿಂದ ಕೆಲಸಕ್ಕೆ ಬಂದಿರೋದಿಲ್ಲ ಅನಾಥ ಆಗಿ ಆಬ್ಸೆಂಟ್ ಆಗಿರ್ತಾರೆ ಅವನು ಇರಬಹುದಾ ಅಂತ ಒಂದು ಅನುಮಾನ ಬಂದ್ಬಿಡುತ್ತೆ ಸೊ ಆಮೇಲೆ ಎನ್ಕ್ವೈರಿ ಮಾಡಿ ಕುವೆಂಪು ನಗರದ ಸ್ಟಾಫ್ ಬಂದಾಗ ಹೌದು ಹೌದು ಅವನೇನೆ ಅಂದ್ರೆ ಬರೀ ಮುಂಡ ನೋಡಿ ಮಾತ್ರ ನೋಡ್ತಾರೆ ತಲೆನ ಎಷ್ಟು ನೀಟಾಗಿ ಚೆಕ್ ಅಂತ ಓಕೆ ಈ ಗಿಲೋಟಿಂದಂತ ಏನು ಒಂದು ಶಿಕ್ಷೆ ಕೊಡ್ತಾಯಿದ್ರು ಅಂತಂದಲ್ಲ ಮೇಲುಗಡೆಯಿಂದ ಒಂದು ದೊಡ್ಡದೊಂದು ಮಚ್ಚಿನಂಥ ಇದನ್ನು ಹಾಕಿ ಅಂದರೆ ಒಂದೇ ಇಟ್ಟಿಗೆ ಕಚ್ಚಾಗಿ ಹೋಗ್ಬಿಡ್ಬೇಕು ಆ ಥರ ಗಿಲೋಟಿನಿಗೆ ಕೊಟ್ಟಂಗೆ ಅಪರಾಧ ಬೇರೆ ಇನ್ನೇನು ಇಂಜುರೀಸ್ ಇಲ್ಲ ಇದೇನು ಯಾವ ಥರ ಇದನ್ನು ಹೊಡೆದಾಕಿದ್ದಾರೆ ಎಲ್ಲಿ ಎಲ್ಲಿ ಸಾಯಿಸಿರ್ಬೋದು ಏನು ಇನ್ಫಾರ್ಮೇಷನೇ ಇಲ್ಲ ಬಟ್ ಈ ಕಾನ್ಸ್ಟೇಬಲ್ ಹೊರಟೋಗಿದ್ದಾನೆ ಅಂತ ಅಂದಾಗ ಆ ಒಂದು ಒಂದು ಸ್ಕೂಟ್ರ್ ಇತ್ತು ಓಕೆ ಸರಿ ಆ ಸ್ಕೂಟ್ರಲ್ಲಿ ಅಂತ ಅದನ್ನು ನೋಡಿಕೊಂಡು ಮನೆಗೆ ಕೇಳಿದಾಗ ಮನೆಯಲ್ಲಿ ಹಿಂದೆ ದಿನ ಬಿಟ್ಟು ನಾನು ಸ್ಕೂಟ್ರ್ ತೊಗೊಂಡೋದ್ರು ಅಂತ ಅವ್ರು ಮನೇಲಿ ಹೇಳ್ತಾರೆ ಆಮೇಲೆ ಹಾಗಿದ್ರೆ ಎಲ್ಲಿದೆ ಅಂತ ಸ್ಕೂಟ್ರ್ ತಲಾಶ್ ಶುರು ಆಗುತ್ತೆ ನೋಡಿದ್ರಲ್ಲಿ ಸ್ಟರ್ನಿಂಗ್ ಥಿಯೇಟ್ರ್ ಹತ್ರ ಆ ಗಾಡಿ ನಿಂತಿರುತ್ತೆ ಇದೆಲ್ಲ ಮಾಡಿದ್ದೀನಿ ನಾನು ಮಾಡಿದ್ದಲ್ಲ ಇದು ನಮ್ಮ ರೌಡಿ ಸ್ಕ್ವಾಡ್ನ ಸ್ನೇಹಿತರು ನಾವೆಲ್ಲ ಜೊತೆಗೆ ಸೇರಿ ಎಲ್ಲ ಚೂರು ಚೂರು ನಟ್ಟು ಬೋಲ್ಟಿನ ಕೆಲಸಗಳಷ್ಟೇ ಮೇಜರಾಗಿ ಮಾಡಿದ್ದು ನಮ್ಮ ಪುಟ್ಸ್ವಾಮಿಗೌಡರು ಮತ್ತು ತಮೈನವರು ಅವರ ರೌಡಿ ಸ್ಕ್ವಾಡನ ಮುಖ್ಯಸ್ಥರಾಗಿದ್ದರಿಂದ ತಮೈನವರು ಮಾಡಿದ್ರು ಆಮೇಲೆ ಅವ್ರೇನು ಮಾಡೋರು ಸಿಟಿ ಎಲ್ಲ ಆಫೀಸರ್ಸ್ನೂ ಇದ್ದರು ಒಂದು ಇನ್ವೆಸ್ಟಿಗೇಷನ್ ಇದಾದ ಸೊ ವಿದ್ಯಾರ್ಥ್ಯ ಸಬ್ ಇನ್ಸ್ಪೆಕ್ಟ್ರು ಬಂದರು ಕರೆಕ್ಟ್ ನಾನೇ ಸಿ ವಿದ್ಯಾರ್ಣ್ಯಾಸ ಆಗಿದ್ದೆ ಆ ಟೈಮಲ್ಲಿ ಓಕೆ ಓಕೆ ಹಾಗಾಗಿ ನಾನು ಅದಕ್ಕೆ ಇನ್ವಾಲ್ವ್ ಆಗಬೇಕಾಯಿತು ಸ್ಟರ್ಲಿಂಗ್ ಥಿಯೇಟ್ರ್ ಅಲ್ಲೇ ಬರುತ್ತೆ ಆಮೇಲೆ ಇದೆಲ್ಲ ಆಯಿತು ಏನು ಗೊತ್ತಾಗ ಗೊತ್ತಾಗಲೇ ಇಲ್ಲ ಅದು ಸೊ ಆ ಸ್ಕೂಟ್ರು ಬಂದು ಸಿಕ್ಕಿದ್ಮೇಲೆ ಸ್ಕೂಟ್ರದು ಡಿಕ್ಕಿ ಬಾಕ್ಸ್ ಇರುತ್ತಲ್ಲ ಅದನ್ನು ತೆಗೆದು ನೋಡಿದಾಗ ಮೂರು ಕ್ಯಾಸೆಟ್ಗಳಿತ್ತು ಅದರಲ್ಲಿ ಪ್ಲೇ ಮಾಡಿ ನೋಡೋದು ಆಡಿಯೋ ಕ್ಯಾಸೆಟ್ ಆಡಿಯೋ ಹಾಗೆಲ್ಲ ಕ್ಯಾಸೆಟ್ ತಾನೆ ಇನ್ನು ಸಿ ಡಿ ಯು ಎಸ್ ಇನ್ನು ಕ್ಯಾಸೆಟ್ ಅಂದ್ರೆ ಹಿಂಗಿರುತ್ತೆ ಇರುತ್ತೆ ಇರುತ್ತೆ ಗೊತ್ತಾಗಬೇಕಲ್ಲ ಈಗ ಹೌದು ಹೌದು ಒಂದು ಪಿಕ್ಚರ್ ತೋರಿಸ್ಬೇಕು ಈಗ ಆಡಿಯೋ ಕ್ಯಾಸೆಟ್ ಅದು ಕೇಳಿಬಿಟ್ಟು ನಮಗೆ ಒಂಥರ ಶಾಕ್ ಓಕೆ ಅದು ಕುವೆಂಪು ನಗರದ ಪೊಲೀಸ್ ಕಾನ್ಸ್ಟೇಬಲ್ ಧ್ವನಿ ಅದು ಅಂದ್ರೆ ಯಾರು ಸತ್ತಿದ್ದಾರೆ ಸತ್ತಿದ್ದಾರೆ ಅವನೇ ವ್ಯಕ್ತಿ ಅವನೇ ವ್ಯಕ್ತಿ ಅವನ ಹೆಸರನ್ನ ನಾವು ರಾಮಣ್ಣ ಅಂತ ಇಟ್ಬಾರಣ್ಣ ಯಾಕೆಂದರೆ ಅವನು ಬೇರೆ ಹೆಸರು ಹೇಳೋಕ್ಕೆ ಇದು ಮಾಡೋದಿಲ್ಲ ಸೊ ರಾಮಣ್ಣ ವಾಯ್ಸ್ ವಾಯ್ಸಿದ್ದಂಗೆ ಇದೆಯಲ್ಲ ಹೇಳಿ ಕೇಳ್ದೋ ನಾನು ಕೇಳಿದೆ ಅದನ್ನು ಅಂತಂದರೆ ಅವನು ಯಾರೋ ಒಬ್ಬ ವ್ಯಕ್ತಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿರ ಅಂತ ಒಂದು ಇವನು ಕ್ರೈಮ್ ಕಾನ್ಸ್ಟೇಬಲು ಕ್ರೈಮ್ ಕಾನ್ಸ್ಟೇಬಲ್ಲೋ ಕ್ರಿಮಿನಲ್ ಇರೋ ಹೇಳೋಕ್ಕಾಗ್ದಾರಂಥ ಪರಿಸ್ಥಿತಿ ಅಲ್ಲೇನಾಗಿದೆ ಯಾರೋ ಒಬ್ಬನಿಗೆ ಬ್ಲ್ಯಾಕ್ ಮೇಲ್ ಇರ್ತಾನೆ ಅದು ಏನು ಅಂತಂದರೆ ಅಲ್ಲಿ ಲಿಂಗಾಬುದಿ ಕೆರೆ ಅಂತ ನಗರ ಏರಿಯಾದಲ್ಲೇ ಬರುತ್ತೆ ಅಲ್ಲಿ ಇಬ್ಬರು ಪ್ರೇಮಿಗಳು ಕೂತಿರ್ತಾರೆ ಸೊ ಆ ಕೂತಿದ್ದ ನೀವು ನೋಡಿ ನೀವಿಬ್ಬರು ಸಲಾಪದಲ್ಲಿ ತೊಡಗಿದ್ರಿ ನಿಮ್ಮ ಇದೆಲ್ಲನೂ ನಾವು ನೋಡಿದ್ದೀನಿ ಫೋಟೋ ಎಲ್ಲ ತೆಗೆದಿದಿರಿ ಹಾಗೆ ಹೀಗೆ ಅಂತ ಹೇಳಿ ಅವನು ಬ್ಲ್ಯಾಕ್ ಮೇಲ್ ಮಾಡಿ ಅಲ್ಲಿ ತನಕ ಅವನು ಸುಮಾರು ನಲವತ್ತು ಸಾವಿರ ರೂಪಾಯಿನ ವಸೂಲಿ ಮಾಡಿರ್ತಾನೆ ಓಹೋ ಇದು ಯಾವ ಇಯರ್ ಸರ್ ಇದು ಇದು ನೈನ್ಟೀನ್ ನೈಂಟಿ ನೈನ್ ನೈಂಟಿ ನೈನಲ್ಲಿ ನಾನು ಅಲ್ಲಿ ವಿದ್ಯಾನದಲ್ಲೇ ಇದ್ದಿದ್ದಾಗ ನಲವತ್ತು ಅಂದರೆ ನಾಲ್ಕು ಲಕ್ಷ ರೂಪಾಯಿ ಅಂದ್ಕೊಳ್ಳಿ ಈಗ ಹಾಂ ಮತ್ತೆ ಹೌದು ಬಟ್ ಅವನು ಯಾರೋ ವ್ಯಕ್ತಿ ಇದಿಲ್ಲ ಈ ಲೇಡಿ ಏನು ಅಂತಂದರೆ ಯಾವುದೋ ಒಂದು ಸ್ವತಂತ್ರವಾಗಿ ಸಣ್ಣ ಸ್ಮಾಲ್ ಸ್ಕೇ ಸ್ಕೇಲ್ ಇಂಡಸ್ಟ್ರೀಸ್ ಮಾಡ್ತಾ ಗೃಹಿಣಿ ಯಾಕೆ ಅವರಿಬ್ಬರು ಜೊತೆಯಲ್ಲಿರ್ತಾರೆ ಸ ಸಲಿಗೆ ಆಗಿರ್ತಾರೆ ಇವರು ಅದನ್ನು ಏನು ಇದನ್ನು ನಾನು ಅವರ ಗಂಡನಿಗೆ ಅವ್ರಿಗೆಲ್ಲ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತೇನು ರೀ ಸನ್ನಿವೇಶ ನೀವು ಅಲ್ಲಿ ಮಾತಾಡೋ ಆ ಫೋಟೋ ನೋಡಿದ್ರೆ ಹಬ್ಬ ಕಂಡಲ್ಲಿ ಇರೋಂಥ ದೃಶ್ಯ ಅವನು ಇದೇ ಥರ ಮಾತಾಡ್ತಾನೆ ಓಕೆ ಬ್ಲ್ಯಾಕ್ ಮೇಲರ್ಸ್ ಹೇಗೆ ಮಾತಾಡ್ತಾರೆ ಅನ್ನೋದಕ್ಕೆ ಅದೊಂಥರ ಜ್ವಲಂತ ನಿದರ್ಶನ ಹಂಗಾಗಿದೆ ನಾನು ನಾವು ಇದನ್ನ ಮಾಡೋಕ್ಕಾಗಲ್ಲ ಈಗ ನಾನು ನಮ್ಮ ಆಫೀಸರ್ಗಳಿಗೆ ಕೊಟ್ಟರೆ ಫುಲ್ ಎಲ್ಲ ಪೇಪರಲ್ಲೆಲ್ಲ ಬರ್ತದೆ ಆಮೇಲೆ ಅವಮ್ಮನೂ ಇರಲ್ಲ ನೀವು ಇರೋಕ್ಕಾಗಲ್ಲ ಈಗಲೇ ಹೇಳಿದ್ದೀನಿ ತುಂಬ ಕಷ್ಟ ಆಗುತ್ತೆ ಅಂತ ಆಮೇಲೆ ನನಗೆ ಈಗಾಗಲೇ ಆ ಅಮ್ಮನ ಬಗ್ಗೆ ಅನುಮಾನ ಬಂದಿದೆ ನಿಮ್ಮ ಮೇಲೆ ಅಂತ ಒಂದರಲ್ಲೆಲ್ಲ ಮಾತಾಡ್ತಾರೆ ಒಟ್ಟಾರೆ ಬ್ಲ್ಯಾಕ್ ಮೇಲಿಂಗ್ ಹೇಗೆ ಅಂತಂದರೆ ಫಸ್ಟು ಹತ್ತು ಸಾವಿರ ಕೇಳ್ತಾನೆ ಅದು ಕ್ಲಿಕ್ ಆದಮೇಲೆ ಇಪ್ಪತ್ತಕ್ಕೆ ಹೋಗುತ್ತೆ ಇಪ್ಪತ್ತೈದಾಗುತ್ತೆ ಆಮೇಲೆ ನಲ್ವತ್ತಕ್ಕೆ ಬಂದು ನಿಂತಿರುತ್ತೆ ನಲವತ್ತಾದ ಮೇಲೆ ಅವನೇನು ಮಾಡ್ತಾನೆ ಈಗ ಬೇಡ್ರಿ ಕೊನೆಯದೊಂದು ಇರುತ್ತೆ ಈಗ ಒಂದು ಕೆಲಸ ಮಾಡಪ್ಪ ನಾನು ಬರ್ತೀನಿ ನೀ ಹತ್ತು ಕೊಟ್ಟುಬಿಡು ನಿನಗೆ ಆಡಿಯೋ ಕ್ಯಾಸೆಟ್ಟು ನಾನು ಕೊಡ್ತೀನಿ ಫೋಟೋಸ್ ಏನು ಬೇಕು ಅದನ್ನು ಇನ್ನು ಹದಿನೈದು ಕೊಟ್ಟ ಮೇಲೆ ಕೊಡ್ತೀನಿ ಇದು ಪ್ರಾಮಿಸ್ ಅಂದರೆ ಪ್ರಾಮಿಸ್ ಇನ್ನೇನಪ್ಪ ಆಗಬೇಕು ಅಂತ ಎಲ್ಲ ಮಾತಾಡ್ತಾನೆ ಸರ್ ಹಂಗೆ ಮಾಡಬೇಡಿ ಸರ್ ಇದು ಒಂದು ಸರಿ ಈ ಟೆನ್ಷನ್ನಿಂದ ನಾನು ಬಿಡುಗಡೆ ಆಗಬೇಕು ನೀವು ಈ ಥರ ಮಾಡಿದ್ರೆ ಏನು ಸರ್ ನೀವು ಎಷ್ಟು ದೊಡ್ಡವರು ಅಂತ ಆ ವಯಸ್ಸು ಅವನು ಮಾತಾಡ್ತಾ ಇರೋದು ನೋಡಿದಾಗ ಯಾರು ಇವನು ಎಂತದಂತ ಗೊತ್ತಾಗ್ತಾ ಇಲ್ಲ ಆಡಿಯೋ ಕ್ಯಾಸೆಟ್ ಯಾಕೆ ಮಾಡಿದ್ರು ಸರ್ ಇವರು ಯಾರು ಇವರೇ ಮಾಡಿರೋದು ಯಾಕೆ ಮಾಡಿರೋದು ಆಗಲ್ಲ ಅಂತ ಹೇಳಿ ಅವನು ಕ್ಯಾಸೆಟ್ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಇದರಲ್ಲೆಲ್ಲ ನೀವು ಅವನು ಕ್ಯಾಸೆಟ್ ರೆಕಾರ್ಡ್ ಮಾಡಿದಾಗ ಅವನು ಮಾತಾಡಿದೀವನ ರೆಕಾರ್ಡ್ ಆಗುತ್ತೆ ನೋಡಿ ಹೆಂಗೆ ಸರ್ ರೆಕಾರ್ಡ್ ಆಗಿರೋದು ಅವಾಗ ಒಂದು ಇನ್ಸ್ಟ್ರೂಮೆಂಟ್ ಬರ್ತಾ ಇತ್ತು ಟೆಲಿಫೋನ್ಗೆ ಅಟ್ಯಾಚ್ ಮಾಡ್ತಾ ಇದ್ದ ಮಾತಾಡಿದ ತಕ್ಷಣ ಅಲ್ಲಿ ಏನು ಮಾತಾಡ್ತಾಯಿದ್ರು ಟೆಲಿಫೋನಲ್ಲೇ ಇರ್ತಾಯಿತ್ತು ಕ್ಯಾಸೆಟ್ ಓಕೆ ಹಾಕೊಂಡು ಅದ್ರಲ್ಲಿ ಮಾತಾಡಿ ಇವನು ಅದನ್ನು ಕ್ಯಾಸೆಟ್ ಕೇಳಿಸೋದು ಹೀಗಾಗಿ ಅವನು ಹೆದರೋಗ್ಬಿಡ್ತಾನೆ ಇದನ್ನು ನಾನೀಗ ಅವ್ರ ಗಂಡನಿಗೆ ಕೊಟ್ಟರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತೇನು ರೀ ಇಲ್ಲಿರೋ ದೃಶ್ಯಗಳನ್ನು ನೋಡಿದ್ರೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ನಾನು ಏನು ಮಾಡಲಿ ಅಂತ ಹಿಂಗೆ ಅವನು ಅವನು ಹೇಳ್ದಂಗೆ ಹೇಳ್ದಂಗೆ ಇವನು ಗಾಬರಿ ಆಗ್ತಾಯಿರ್ತಾನೆ ಸರಿ ಅದಾಗುತ್ತೆ ಹಾಗಿದ್ರೆ ಅವ್ನು ಕೆಲಸ ಮಾಡಿ ಸ್ಟ ಇದ್ರ ಹತ್ರ ಸ್ಟರ್ಲಿಂಗ್ ಹತ್ರ ಬರ್ತೀನಿ ಅದೇನಿದೆ ಕೊಟ್ಬಿಡಿ ನಿಮಗೆ ಕೊಟ್ಬಿಡ್ತೀನಿ ಅಂತ ಸರ್ ಒಂದು ಕೆಲಸ ಮಾಡಿ ಹದಿನೈದು ಒಟ್ಟಿಗೆ ಟೋಟಲ್ ಕೊಟ್ಬಿಡ್ತೀನಿ ಇನ್ನು ಮತ್ತೆ ಡಿಮ್ಯಾಂಡ್ ಮಾಡಬೇಡಿ ಸರ್ ಎಲ್ಲ ತಂದು ಕೊಟ್ಬಿಡಿ ಅಂತ ಆಮೇಲೆ ಅವನು ಬಂದಾದಮೇಲೆ ಇದಿಷ್ಟೇ ಆಗಿರೋದು ಡೈಲಾಗು ಈ ಡೈಲಾಗ್ ಬಿಟ್ಟರೆ ಇಲ್ಲ ಸ್ಕೂಟ್ರ್ ಮಾತ್ರ ಸ್ಟರ್ಲಿಂಗ್ ಥಿಯೇಟ್ರ್ ಎದುರುಗಡೆ ಬಾಟಾ ಶೂ ಕಂಪ್ನಿ ಇದೆ ಅಲ್ಲಿ ಆ ಬಾಟಾ ಶೂ ಕಂಪ್ನಿ ಶೋರೂಮ್ ಹತ್ರ ನಿಂತ್ಕೊಂಡಿದೆ ಅದು ಬಟ್ ಎಲ್ಲಿ ಹೋದ ಅವನು ಅಲ್ಲಿಂದ ಮುಂದೆ ಕೆಲ ಹೋಗಿದ್ದಾನೆ ಗೊತ್ತಿಲ್ಲ ಗೆಜ್ಜಲ್ಗೆರೆ ಅನ್ನೋದು ಸ್ವಲ್ಪ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿದೆ ಅದು ಅಲ್ಲಿಗೆ ಹೋದ ಇವ್ನ ನಡ್ಕೊಂಡು ಹೋದ್ನ ಕರ್ಕೊಂಡು ಹೋದ ಅಥವಾ ಈ ಸ್ಟರ್ಲಿಂಗ್ ಥಿಯೇಟ್ರ್ ವಿಸಿನಿಟ್ಟಿನಲ್ಲೇ ಏನಾದರೂ ಮರ್ಡರ್ ಆಗಿದೆಯಾ ಏನು ಒಂದು ಗೊತ್ತಾಗ್ತಾ ಇಲ್ಲ ಒಂದು ರೀತಿ ಎಲ್ಲ ಅಯೋಮಯ ಆ ಥರದ್ದು ಇವನು ಒಟ್ಟಿನಲ್ಲಿ ಇವ್ನು ಡೆಡ್ ಬಾಡಿ ಮಾತ್ರ ಗೆಜ್ಜಲ್ಗೆರೆ ಕೆರೆನಲ್ಲಿ ಸಿಕ್ಕಿದೆ ಹೀಗಾಗಿ ಏನೂ ಗೊತ್ತಾಗಲಿಲ್ಲ ಮತ್ತು ಮುಂಡ ಸಿಕ್ಕಿಲ್ಲ ಆಮೇಲೆ ಇದು ಮಾತಾಡಿರೋಂಥ ಇದ್ರ ಮೇಲೆ ಕೆಲವು ಕ್ಲೂಗಳನ್ನು ಹಿಡಿದು ಇವನೇ ಇರಬೇಕು ಅಂತ ಹೇಳಿ ಅಲ್ಲೋಗಿ ಹಿಡ್ಕೊಳ್ತಾರೆ ಯಾಕೆಂದರೆ ಲಿಂಗಾಬುದಿ ಕೆರೆ ಹತ್ರ ಲೇಡಿ ಅವಳ ಇಂಡಸ್ಟ್ರಿ ಬಗ್ಗೆ ಏನೋ ಒಂದು ಮಾತು ಬಂದಿರುತ್ತೆ ಶ್ರೀರಾಮ್ಪುರದಲ್ಲಿ ಯಾವುದೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಆ ಇದ್ರ ಮೇಲೆ ಹೋಗಿದೆ ಎನ್ಕ್ವೈರಿ ಮಾಡಿದಾಗ ಅವರ ಪ್ರಿಯತಮ ಹಬ್ಬ ಇರ್ತಾನೆ ನಾಗರಾಜು ಅಂತ ಇರ್ತಾನೆ ಸೊ ಅವನು ಅನ್ನೋದು ಒಂದು ಗೊತ್ತಾಗುತ್ತೆ ಸಸ್ಪಿಷನ್ ಮೇಲೆ ಕರ್ಕೊಂಬಂದು ವರ್ಕ್ ಮಾಡ್ತಾರೆ ನೋಡಿದ್ರೆ ಅವನು ವೆರಿ ಡೀಸೆಂಟ್ ಯಂಗ್ಸ್ಟರ್ ಯಾರು ನೋಡಿದ್ರೆ ಐ ಎ ಎಸ್ ಆಫೀಸರ್ ಥರ ಇದಾನೆ ನೋಡೋಕ್ಕೆ ಅಂದರೆ ಆ ಥರ ಅವನ ಮಾತು ಗೀತು ಎಲ್ಲ ಡಿಗ್ನಿಫೈಡ್ ಆಗಿರೋ ಅಂಥದ್ದು ಅವನು ಮಾಡಿದಾನ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ನೋಡ್ರಿ ಇವೆಲ್ಲ ನೀವು ಸರಿಯಾಗಿ ಇಲ್ಲ ಸರ್ ನಾನು ಅದಕ್ಕೂ ಸಂಬಂಧ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ ಅವರಿಬ್ಬರಿಗೂ ನಡುವೆ ಒಂದು ಸಂಬಂಧ ಇತ್ತು ಅನ್ನೋದು ಬಾಯ್ ಬಿಡಿಸ್ತಾರೆ ಓಕೆ ಬಾಯ್ ಬಿಡಿಸಿದ್ಮೇಲೆ ನುಡ್ದಿದ್ದಾಯ್ತು ಸರಿ ಅವನನ್ನು ಕರ್ ಎಲ್ಲಿ ಕರ್ಕೊಂಬಂದ್ರಿ ಏನು ಅಂತ ಎಲ್ಲ ಇದೆಲ್ಲ ಕ್ರ್ಯಾಕ್ ಮಾಡಿದಾಗ ಅವನು ಹೇಳ್ತಾನೆ ಸರ್ ಹೀಗಾಯಿತು ನಮಗೆ ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದು ನಮ್ಮ ಹುಡುಗರು ಯಂಗ್ಸ್ಟರ್ಸ್ ಎಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ ಯಾರಿಗೂ ಕ್ರಿಮಿನಲ್ ಬ್ಯಾಗ್ರೌಂಡ್ ಇಲ್ಲ ಅವರು ಎಲ್ಲ ಕಾಲೇಜಲ್ಲಿ ಫೈನಲ್ ಇಯರು ಇಂಥದ್ದು ಓದ್ತಾ ಇದ್ದಂಥ ನಾಲ್ಕು ಜನ ಹುಡುಗರು ಅವ್ರು ಏನು ಮಾಡ್ತಾರೆ ಅವ್ರನ್ನ ಇವನು ಯಾಗೋ ಭಾರಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾನೆ ಇದ್ದಾನೆ ಕರ್ಕೊಂಬಂದು ಸರಿಯಾಗಿ ಸರಿ ಎನ್ಕ್ವೈರಿ ಮಾಡೋಣ ಅಂತ ಅವರವ್ರೆ ಮಾತಾಡ್ಕೊಳ್ತಾರೆ ಈ ಹುಡುಗರು ಏನಾರು ಬಿಡುತ್ತೆ ಹಂಗೆ ಅಂದಿದ್ದ ತಕ್ಷಣ ಆಯಿತು ಬನ್ನಿ ನಾನು ಬ ಇದು ಮಾಡಿದೆ ಸರ್ ಅಂತ ಹೇಳಿ ಅಲ್ಲಿಂದ ಏನು ಮಾಡ್ತಾರೆ ಒಂದು ಅಲ್ಲಿ ಸ್ಟ್ರಲ್ಲಿಂಗ್ ಥಿಯೇಟ್ರ್ ಹತ್ರ ಒಂದು ಸ್ಕೂಟ್ರ್ ನಿಲ್ಸ್ದಾಗ ತಗೋರ್ತಾರೆ ಸರ್ ಇದು ಆಡಿಯೋ ಇದು ಕ್ಯಾಸೆಟ್ಟು ಸರ್ ಅಂತ ಇದೇ ಬಿಡ್ರಿ ನಿಮ್ಗೆ ಯಾಕೆ ಉಳಿದಿದ್ದು ಮಾಡಿ ಅಂತಂದ ಸರಿ ಸರ್ ಹಂಗಿದ್ರೆ ಅಲ್ಲಿ ಇದೇ ಕ್ಯಾಶ್ ಇದೆ ಕೊಟ್ಬಿಡ್ತೀನಿ ಆಮೇಲೆ ನೀವು ಕೊಡಬೇಕು ಅಂತ ಹೇಳ್ತಾನೆ ಆಯಿತು ಅಂದರೆ ಅವನು ಕ್ಯಾಸೆಟ್ ತರ್ತೀನಿ ಅಂತ ಅಂದಿದ್ದವನು ಅವನ ಥರ ಇರೋದೇ ಇಲ್ಲ ಅದು ಕೊಡ್ತೀನಿ ನಿಮ್ಗೆ ಯಾಕೆ ಅಂತಾನೆ ಬಂದಿರೋದು ಅವನು ಆ ಕರೆಕ್ಟು ಕ ಇದೇ ರೀ ಕೊಡ್ತೀನಿ ಎಲ್ಲಿ ದುಡ್ಡು ಅಂತ ಕೇಳ್ತಾನೆ ಸರಿ ಸರ್ ಹಂಗಿದ್ರೆ ಅಂತ ಹೇಳಿ ಆಟೋ ಮಾಡ್ಕೊಂಡು ಅವ್ರೇನು ಮಾಡ್ತಾರೆ ಅಲ್ಲಿ ಒಂದು ತೋಪಿದೆ ಗೆಜ್ಜಲ್ಗೆರೆ ಕೆರೆಗೆ ಸಮೀಪದಲ್ಲೇ ಒಂದು ಇದಿದೆ ಅಲ್ಲಿ ಕರ್ಕೊಂಬಂದು ಹುಣಸೆ ಮರ ಇಂಥದ್ದೆಲ್ಲ ಇರೋವಂಥ ಜಾಗ ಅದು ಅಲ್ಲಿ ನಿಂತ್ಕೊಂಡು ಕೇಳ್ತಾರೆ ಕನ್ನ ಹಿಡ್ಕೊ ಬಂದಾದಮೇಲೆ ಯಾವುದು ಏನು ಅಂತ ಅಂದರೆ ಇವ್ರು ಕಟ್ಟಾಕ್ಬಿಡ್ತಾರೆ ಹುಡುಗರು ಸೇರಿಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ದು ಕೈಗಳನ್ನ ಹಿಂದಕ್ಕೆ ಕಟ್ ಹಾಕ್ಬಿಟ್ಟು ಎಲ್ಲಿ ಕ್ಯಾಸೆಟ್ ಎಲ್ಲಿ ತೆಗಿ ಅಂದರೆ ಕ್ಯಾಸೆಟ್ ಇಲ್ಲ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಇವನಿಗೆ ಉರ್ದೋಗ್ಬಿಡುತ್ತೆ ನೀವು ಇಷ್ಟೊಂದು ಸರಿ ನೀವು ಮೋಸ ಮಾಡಿದ್ದೀನಿ ಈಗಲೂ ಮೋಸ ಮಾಡ್ತಾ ಇದೆಯಲ್ಲ ಇದೆ ಅಂತ ಹೇಳಿದ್ದೆ ತಾನೆ ಹದಿನೈದು ಸಾವಿರ ನಾನು ತಂದಿದ್ದೀನಿ ತಂದರು ನೀವು ಕೊಟ್ಟಿಲ್ಲ ಅಂತಂದರೆ ಏನು ಏನು ಅಂದ್ಕೊಂಡಿದ್ಯಾ ನೀನು ಇನ್ನು ನೀನು ಹೀಗೆ ಡಿಮ್ಯಾಂಡ್ ಮಾಡ್ತಾನೆ ಇರ್ತೀಯ ಅಂತ ಹೇಳಿದೆ ಅಲ್ಲೊಂದು ಯಾವುದೋ ಒಂದು ಮಚ್ಚಿನ ಹಸಿಟ್ಟಿರ್ತಾನೆ ಜಸ್ಟ್ ಥರ ಹೌದು ಹೌದು ತೆಗೆದಿದೆ ಒಂದು ಏಟ್ ಹೊಡೆದಿದ್ದ ತಕ್ಷಣ ಒಂದೇ ಏಟಿಗೆ ಕೊಚ್ಕೊಂಡು ಹೊಂಟೋಗ್ಬಿಡುತ್ತೆ ಸಾಮಾನ್ಯವಾಗಿ ಯಾರೇ ಹೊಸಬರು ಹೊಡಿಬೇಕು ಅಂದರೆ ಎರಡು ಸರಿ ಮೂರು ಸರಿ ಹೊಡಿಬೇಕನೋ ಇದು ಒಂದು ಒಂದು ಏಟಿಗೆ ಅದು ಒಂದೇ ಕೈನಲ್ಲಿ ಅವನು ಪಠಾರ ಅಂತ ಕೆದ್ಕೊಂಡು ಹೋಗ್ಬಿಡುತ್ತೆ ಯಾಕಂದರೆ ಒಂದೇ ಒಂದು ಸಿಂಗಲ್ ಏಟಿಗೆ ಅದು ಹೋಗಿರೋ ಅಂಥದ್ದು ಆಮೇಲೆ ತಗೊಂಡೋಗಿ ಡೆಡ್ ಬಾಡಿನ ನಾವು ಅಲ್ಲಿ ಡಿಸ್ಪೋಸ್ ಮಾಡ್ದು ಅಂತ ಹೇಳ್ತಾನೆ ಸರಿ ಅದಾಗುತ್ತೆ ಎಲ್ಲಿ ಇದೆಲ್ಲಿ ಎಲ್ಲಿ ಅಂತ ರುಂಡ ಅಲ್ಲೆಲ್ಲೋ ಇದ್ರ ಹತ್ರ ಹೂತ್ಬಿಟ್ಟವ್ ಸರ್ ಅದೆಲ್ಲೋ ಸ್ಪಾಟ್ಲ್ಲಿ ನೀವು ಮರ್ತೋಗಿದೆ ಅಂತ ಸರ್ ಇವರು ನಮ್ಮ ಕೆಂಪೇನವ್ರಿಗೆ ಅದನ್ನು ಹೇಳಿದ್ರು ಅವ್ರಿಗೆ ಅದು ಬಿಲೀವ್ ಮಾಡೋಕ್ಕೆ ಇದೇ ಸಾಧ್ಯ ಇಲ್ಲ ಇವ್ರು ಮಾಡಿರೋ ಸಾಧ್ಯತೆ ರೀ ಆಮೇಲೆ ಅವನೇನಾರ ಥರ್ಡ್ ಡಿಗ್ರಿ ಮೆಥರ್ಡ್ ತರ್ಡ್ ಏನಾರು ಮಾಡಿಬಿಟ್ಟಿರೋ ಸ್ವಲ್ಪ ಸರಿಯಾಗಿ ವಿಚಾರಿಸಿ ಅಂತ ಅವ್ರು ಅಷ್ಟು ಹೇಳಿದ್ರು ಅಷ್ಟೇ ಕ್ಲೂ ಸಿಕ್ಕಿದೆ ಸರ್ ಹಿಂಗೆ ಹಿಂಗೆ ಅಂದಿದ್ದಕ್ಕೆ ಸರಿಯಾಗಿ ವಿಚಾರಿಸಿ ಅಂತ ಹೇಳಿ ಅವ್ರು ಬಿ ಹೇಳೋಗಿದ್ರು ಆಮೇಲೆ ಇವನ್ನೆಲ್ಲ ಮತ್ತೆ ಫರ್ದರ್ ಮಾಡಿದಾಗ ಅದರ ರುಂಡನೂ ಸಿಕ್ತು ಆಮೇಲೆ ಇವನ್ನ ಆದರೂ ಇವರಿಗೆ ಕ ಅನುಮಾನ ಈ ಹುಡುಗ ಇರಲಿಕ್ಕಿಲ್ಲ ಯಾಕೆಂದ್ರೆ ಆ ಏಟ್ ಹೊಡಿಬೇಕಾದ್ರೆ ಅವನು ಯಾರೋ ಯಾರೋ ಒಬ್ಬ ರೆಗ್ಯುಲರು ಇರಬೇಕು ಅಂದರೆ ಕಟಕ ಇರಬೇಕು ಕಟಕರಿಗೆ ಮಾತ್ರ ಆ ಫೋರ್ಸ್ ಇರುತ್ತೆ ಉಳಿದವ್ರಿಗೆಲ್ಲ ಒಂದು ಏಟಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಂಪೈನವ್ರು ತೀರಿ ಸೊ ಅವ್ರೇನು ಮಾಡಿದ್ರು ಬಂದು ಮತ್ತೆ ಇವನ್ನ ಕ್ರಾಸ್ ಎಲ್ಲ ಮಾಡಿ ಅವನು ಅಷ್ಟೊಂದುಗಾಲೇ ಒಪ್ಕೊಂಡ್ಬಿಟ್ಟಿದ್ದಲ್ಲ ನೋಡು ಅವ್ರ ಎದುರುಗಡೆ ಒಪ್ಕೊಂಡಿದ್ದೆಲ್ಲ ಬಿಡು ಹೆಂಗಾಯಿತು ಹೇಳು ನಿಜವಾಗಿ ಅಂತ ಇವರು ಬೇರೆ ಥರ ಕೇಳಕ್ಕೆ ಶುರು ಮಾಡಿದ್ರು ಇಲ್ಲ ಸರ್ ನಾವೇನು ಮಾಡಿಲ್ಲ ಅಂತ ಅವನು ಹೌದಾ ಹೌದು ಹೌದು ಮಾಡಿಲ್ಲ ಸರ್ ಅವರು ಮಾಡಿದ್ಯಾ ಮಾಡಿದ್ಯಾ ಅಂತ ಕೇಳಿದ್ರೆ ಹ್ಞೂ ಅಂತ ಮತ್ತೆ ಡೆಡ್ ಮಾಡಿ ರುಂಡ ಹೇಗೆ ಸಿಕ್ತು ಏನೋ ಗೊತ್ತಿಲ್ಲ ಸರ್ ಅವರು ಇದು ನಾವೇ ರಿಕವರಿ ಮಾಡಿ ನಾನೇ ಹೇಳಿದೆ ಅಂತ ರಿಕವರಿ ಮಾಡಿದೆ ಅಂತಾರೆ ನಂದು ಹೋಗಲಿ ಸರ್ ಆ ಹುಡುಗರೆಲ್ಲ ಸ್ಟೂಡೆಂಟ್ಸು ಸರ್ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್ ಅವ್ರಿಗೆ ನೋವೇ ಕನ್ ಕನೆಕ್ಟೆಡ್ ಅಂತ ಇಂಗ್ಲೀಷ್ನಲ್ಲೂ ಇದ್ದಾನೆ ಏನು ತೀರ್ಮಾನ ತೊಗೊಳೋಕ್ಕೂ ಸಾಧ್ಯ ಆಗ್ತಾಯಿಲ್ಲ ಆಮೇಲೆ ಅವ್ರಿಗೆ ಆಯಿತು ಇವನೇ ಮಾಡಿರೋದು ಇವನ ಅಲ್ಲದಲ್ಲೇ ಬೇರೆಯವ್ರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಟ್ ಆ ಏನು ಮಾಡೋದು ಕನ್ವಿನ್ಸ್ ಆಯಿತು ಅವ್ರಿಗೆ ಇವನೇ ಇವನೇ ಕ ಕತ್ತರಿಸಿರೋದು ಅಂತ ಆ ರೋಷಕ್ಕೆ ಹೊಡೆದಿರ್ತಾನೆ ಏನೋ ಅಡ್ಡಾಟ್ಕೊಂಡು ಗುಡ್ಡಂತಾರಲ್ಲ ಇವನು ಹೊಡೆದಿದ್ದ ಫೋರ್ಸ್ಗೂ ಆ ಇದು ಸಿಕ್ಕಿದ್ದಕ್ಕೂ ಏನೋ ಸರಿ ಆಯ್ತಾನೋ ಒಂದೇ ಸಾರಿ ಕಚ್ಚಕ್ಕಂತ ಔಟ್ ಊಟಾಗುತ್ತೆ ಸೊ ಈ ಮೂರು ಜನ ಹುಡುಗರು ಅವ್ರು ಏನೂ ಅದಕ್ಕೆ ಕಾರಣ ಇಲ್ಲ ಅವ್ರು ದೇ ಆರ್ ಕಂಪ್ಲೀಸ್ ಕೊಲ್ಲಬೇಕು ಅನ್ನೋ ಉದ್ದೇಶ ಇವನ್ನೊಬ್ಬನಿಗೆ ಇರೋದು ಅವ್ರು ಕೊಲ್ಲಬೇಕು ಅನ್ನೋಂಥದ್ದಿಲ್ಲ ಸುಮ್ಮನೆ ಕರ್ಕೊಂಬಂದು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದ ಅಂತಲೇ ಅದೇ ಥರನೇ ಕೇಸ್ ತೊಗೊಂಡ್ರದ್ದ ಅವರು ಆಮೇಲೆ ಆಫನ್ ಅವ್ರನ್ನ ಈ ಕ್ರೈ ಕ್ರೈಮಲ್ಲಿ ಇನ್ವಾಲ್ವ್ ಮಾಡಲಿಲ್ಲ ಈವನು ಕೆಂಪೈನವರು ಆ ವಿಚಾರದಲ್ಲಿ ಭಾಳ ಬ್ರಾಡಾಗಿ ಯೋಚನೆ ಮಾಡೋರು ಆ ಒಮ್ಮನ್ನು ಪಿಕ್ಚರಿಗೆ ತರೋದೇ ಬೇಡ ಅಂತ ತಿಳ್ಕೊಂಡು ಯಾಕೆಂದರೆ ಈಗಾಗಲೇ ಇದರಲ್ಲಿ ಇವ್ರದಿಷ್ಟೇ ಆ ಒಮ್ಮನ ರೋಲ್ ಇದರಲ್ಲಿ ಇಲ್ಲ ಆಕೆ ನಿಮಿತ್ತ ಮಾತ್ರ ಅದನ್ನು ಬಿಡಿ ಇವ್ರಿಬ್ಬರದಕ್ಕೆ ತಗೊಂಡು ಕೇಸ್ ಬಿಲ್ಡಪ್ ಮಾಡಿ ಅಂತ ಹೇಳಿ ಮಾಡಿದ್ರು ಆತನಿಗೆ ಏಳು ವರ್ಷ ಶಿಕ್ಷೆ ಆಯಿತು ಅದೊಂದು ಆಗಲಿಲ್ಲ ಅಕಾಂಪ್ಲೆಕ್ಸ್ ಇಲ್ಲ ಅವರು ವಿಟ್ನೆಸ್ ಆಗಿಬಿಟ್ರು ಓಕೆ ನಮ್ಮನ್ನು ಹಿಂಗೆ ಕರ್ಕೊಂಬಂದು ಹಿಂಗೆ ಅವನು ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾನೆ ಹಾಗೆ ಹೇಗೆ ಅಂತ ಹೇಳಿ ನಾನು ಹೇಳಿ ನೀನು ಬಾ ಮೇಲೆ ಅವನ್ನ ಕರ್ಕೊಂಡು ಬಂದಾದ ಮೇಲೆ ಅಲ್ಲಿ ಸುಮ್ಮನೆ ಹಿಂದ್ಗಡೆ ಕೈ ಕಟ್ಬಿಟ್ಟು ನಾವು ವಿಚಾರಣೆ ಮಾಡೋಣಂತೆ ನೀನು ಅದು ನಮ್ಮ ದುಡ್ಡು ನನ್ನ ಇಸ್ಕೊಂಡಿರೋದನ್ನು ವಾಪಸ್ ಕೊಡು ಅಂತ ಕೇಳ್ತೀನಿ ಅಂತ ಹೇಳಿರ್ತಾನೆ ಅವನು ಕತ್ತರಿಸ್ಬೋದು ಅನ್ನೋ ಅನುಮಾನ ಕೂಡ ನಮಗಿರಲಿಲ್ಲ ವಿ ವಿ ಜಸ್ಟ್ ವಿ ವಾಂಟೆಡ್ ಟು ಹೆಲ್ಪ್ ಹಿಮ್ ಅವನು ಬಡ್ಡಿಗೆಲ್ಲ ಸಾಲ ತಗೊಂಡಿದ್ದ ಅದಕ್ಕೆ ಅವನು ತುಂಬಾ ಕಷ್ಟಪಡ್ತಾ ಇದ್ದಾನೆ ಅಂತ ಹೆಲ್ಪ್ ಮಾಡಕ್ ಬಂದಿದ್ದು ಅಂತ ಅವನ ವಿಟ್ನೆಸ್ ಮತ್ತು ದೇ ಆರ್ ದ ಐ ವಿಟ್ನೆಸ್ ಫಾರ್ ದಟ್ ಬರ್ಡರ್ ಗುರುಸಮ್ ಬರ್ಡರ್ ಹಾಗಾಗಿ ಕನ್ವಿಕ್ಷನ್ ಆಯ್ತು ನನಗೆ ಬಹಳ ಇದ್ರಲ್ಲ ಇಷ್ಟ ಆಗಿದ್ದು ಅಂದ್ರೆ ಕೆಂಪೈನವ್ರು ಮಾಡಿರುವಂತ ನಿರ್ಧಾರ ಅಂದ್ರೆ ಆ ಹೆಣ್ಮಗಳನ್ನ ಯಾಕೆಂದ್ರೆ ಅದು ಇನ್ವಾಲ್ವ್ ಮಾಡ್ಬಿಟ್ಟಿದ್ರೆ ಅವ್ಳ ಲೈಫ್ ಅವ್ನು ಹಾಳು ಮಾಡ್ಬೇಕು ಅನ್ಕೊಂಡಿದ್ದು ನೋಡಿ ಅಲ್ವಾ ಅದು ನಿಮ್ಮಲ್ಲಿ ಕಾನೂನು ಪ್ರಕಾರ ಬೇಕರೆ ಇದು ಅಂತ ಅವರು ಏ ಇವರು ಇದು ಬೇಕೇ ಬೇಕಾಗುತ್ತೆ ಅಂತ ಅಂದ್ಬಿಟ್ರೆ ಅಲ್ಲಿ ಹೌದು ಸರ್ ಇನ್ನೊಂದು ಕೇಸಲ್ಲಿ ನಾನು ಹಿಂದೆ ಹೇಳಿದ್ದೆ ನನ್ನ ಕೊಲೀಗ್ ಬಿ ಪಿ ಸುರೇಶ್ ಅಂತ ಹೇಳಿ ಒಂದು ಗ್ಯಾಂಗನ್ನು ನಾವು ಪತ್ತೆ ಬಾರ್ದು ಅದರಲ್ಲ ಅವರು ಅವ್ರು ಆ್ಯಕ್ಚುಲಿ ಅವರೇ ಪತ್ತೆ ಮಾಡಿದ್ದು ನಾನಲ್ಲ ರವೀಂದ್ರ ಪ್ರಸಾದ್ ಮಾಡ್ರಾಯ್ತಾರೆ ಅವನು ಇದ್ದಲ್ಲ ಅವನನ್ನು ಹಿಡಿದವ್ರು ಅವರೇನೆ ಅವ್ರೇನು ಮಾಡಿದ್ರು ಒಂದು ಮನೆಯಲ್ಲಿ ಡಕಾಯ್ತಿ ನಡೆದಿರುತ್ತೆ ಯಾರೊಬ್ಬ ಮಲಯಾಳಿ ಫ್ಯಾಮಿಲಿ ಇರುತ್ತೆ ಒಂಟಿಯಾಗಿ ಫಾರ್ಮ್ ಹೌಸಲ್ಲಿ ಮೈಸೂರಲ್ಲಿ ಮೈಸೂರಿನಲ್ಲಿ ಆಮೇಲೆ ಇವ್ರು ಬಂದು ಎಲ್ಲ ಮಾಡಿದ್ರು ಅವರು ಹೇಳ್ತಾರೆ ಅವ್ರು ಕೊಡೋದನ್ನ ಲೇಟ್ ಮಾಡಿದ್ರು ಕಿವಿನ ಹಿಂಗೆ ಬಿಚ್ಕೊಳ್ಳೋದು ಲೇಟ್ ಮಾಡಿದಾಗ ಹರಿದ್ಬಿಟ್ಟಿರ್ತಾರೆ ಒಬ್ಬ ಇದೆಲ್ಲ ಆಯಿತು ಸರಿ ಆಮೇಲೆ ಅವರು ಹೆಣ್ಮಕ್ಕಳಿದ್ರು ಏನು ಮಾಡಿದೆ ಅಂದರೆ ಫಸ್ಟ್ ಹೋಗಿದೆ ಆ ಗಂಡಸಿಗೆ ತಲೆಗೆ ಒಂದು ದೊಣ್ಣೆಲಿ ಹೊಡಿತಾರೆ ರಕ್ತ ಕಾರ್ಖಂಡ ಅವನು ಬಿದ್ದುಬಿಡ್ತಾನೆ ತಾಯಿ ಮತ್ತು ಮೂರು ಜನ ಇಬ್ಬರು ಹೆಣ್ಮಕ್ಕಳು ಇಬ್ಬರು ಇರ್ತಾರೆ ಇದರಲ್ಲಿ ಅವಾಗ ನಾವು ಅವ್ರನ್ನ ಉಪಯೋಗಿಸ್ಕೊಂಡು ಅಂತ ಹೇಳ್ತಾರೆ ಇದು ಸ್ವಲ್ಪ ಭಾಳ ಡೆಲಿಕೇಟ್ ಆದಂಥದ್ದು ಆಮೇಲೆ ಇವರು ಭಾಳ ದಿನ ಇಟ್ಕೊಂಡು ಪೂಜೆ ಇದೆಲ್ಲ ಮಾಡ್ತಾ ಇದ್ರಲ್ಲ ಲೈ ನಿಜವಾಗಿ ಮಾಡಿದ್ರು ಏನಾರ ಇಲ್ವೋ ಹಂಗೆ ಇಲ್ಲ ಸಾರ್ ಎಲ್ಲ ಅವರು ಕೋಪ್ರೇಟ್ ಮಾಡಿದ್ರು ಸರ್ ಅಂತ ಅಂದ್ಬಿಟ್ಟು ಸರಿ ಬಂದು ಅವ್ರ ಮನೆಗೆ ಎನ್ಕ್ವೈರಿಗೆ ಅಂತ ಹೇಳಿ ಮಾಡಿದಾಗ ಏನಮ್ಮ ಎಲ್ಲ ಇದು ಅಂತ ಅಷ್ಟೇ ಸರ್ ಎಲ್ಲದು ಒಡವೆ ಕೇಳಿದ್ರು ಬಿಚ್ಚಿಕೊಟ್ಟ ನನ್ನ ಮಗಳು ಒಬ್ಬಳು ಕೊಡೋದು ಲೇಟ್ ಮಾಡೋದ್ಲು ಅಂತ ಕಿವಿ ಹರಿದ್ಬಿಟ್ಟಿದ್ದಾನೆ ಅಷ್ಟು ಬಿಟ್ಟರೆ ಏನು ನಮ್ಮ ಹತ್ರ ಮಿಸ್ಬಿಹೇವ್ ಮಾಡಲಿಲ್ಲ ನೀರೇನೋ ಕೊಡ್ಕೊಂಡು ಹೋದರು ಸರ್ ಅಷ್ಟೇ ಅಂತ ಆಮೇಲೆ ಅಲ್ಲಮ್ಮ ನಿಮ್ಮ ಹತ್ರ ಯಾರ ಹತ್ರನೂ ಏನು ನಡ್ಕೊಳ್ಳಿಲ್ವಾ ಅಂತ ಏಯ ಛೇ ಇಲ್ಲ ಸರ್ ಅಂತ ಹೌದಾ ಅಂತಂದರು ಆಮೇಲೆ ಇವ್ರಿಗೆ ಆ ಪ್ರಶ್ನೆ ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಆಮೇಲೆ ಅವರು ಅಡ್ಮಿಟ್ ಮಾಡ್ಕೊಳ್ತಾ ಇಲ್ಲ ಏ ಹೋಗೋ ನೀ ನನಗೆ ಹೇಳಿದ್ರು ನಾವೆಲ್ಲ ಹೋಗೋ ಬರಸ್ತಾ ಇದ್ರು ಏ ಹೋಗೋ ಸರಿಯಾಗಿ ಇನ್ನೊಂದು ಸರಿ ಕೇಳು ಸರಿಯಾಗಿ ಜಜ್ಜು ಅಂತಂದು ನಾನು ಆಮೇಲೆ ಅವ್ರ ಮನೆ ಒಂಥರ ಎತ್ತರದ ಜಾಗದಲ್ಲಿತ್ತು ಅಲ್ಲಿಂದ ಗುಡುಗು ಅಂತ ಇಳಿದು ಬಂದು ಕೆಳಗಡೆ ನಮ್ಮದು ಟೆಂಪೋ ಇತ್ತು ಇವರು ನಾಲ್ಕು ಜ ಐದು ಜನ ಅಕ್ಯೂಸ್ಡು ಎಲ್ಲ ಅಲ್ಲೇ ಕೂತಿದ್ರೆ ನನ್ನ ಮಕ್ಳು ಸರಿಯಾಗಿ ಹೇಳಿದ್ರು ಇಲ್ವೋ ಹಾಗೆ ಹಾಗೆ ಅಂತಂದರೆ ಎಲ್ಲ ಸರ್ ಎಲ್ಲ ಆಗೋಯ್ತು ಹಂಗೆ ಹಂಗೆ ಅಂತ ಒಂಥರ ವಿಜಯೋತ್ಸವದ ಮಾತು ಥರ ಆಡಿದ್ರು ಅವನು ರೈಫಲ್ ಬಟ್ ತಗೊಂಡು ಎಲ್ಲರ ತೊಡೆಗಳಿಗೆ ಜಜ್ಜಿ ಬಿಟ್ಟು ಮರ್ಯಾದೆಗೆ ಹೇಳ್ತೀರಾ ಏನು ಅಂತಿದ್ದೀರಾ ಅಂತ ಯಾರ ಮೇಲೆ ಸುಳ್ಳೆ ಇದ್ರ ಮೇಲೆ ಹೇಳ್ತೀರಾ ಅಂತ ಇಲ್ಲ ಸರ್ ಸತ್ಯವಾಗಿ ಆವತ್ತಾಯಿತು ಆಮೇಲೆ ಬಂದ್ಬಿಟ್ಟ ಅಂತಂದು ಮತ್ತು ವಾಪಸ್ ಹೋದೆ ಸುರೇಶ್ ಹೇಳಿದೆ ಸರ್ ಹಿಂಗೆ ಅಂತಾರೆ ಎಲ್ಲ ಇದು ಮಾಡಿದಾರಂತೆ ಅಂತ ಸರಿ ಬಿಡೋತ್ಲಾಗಿ ಅಂತ ಹೇಳಿ ಆಮೇಲೆ ಬರಬೇಕಾದ್ರೆ ಆ ಲೇಡಿ ಬರಬೇಕಾದ್ರೆ ನೋಡಮ್ಮ ಇದೆಲ್ಲ ಪ್ರಾಪರ್ಟಿ ಎಲ್ಲ ನಾವು ರಿಕವರಿ ಮಾಡಿರ್ತೀವಿ ನೀವು ಕೋರ್ಟ್ಗೆ ಒಂದು ಅರ್ಜಿ ಹಾಕ್ಬಿಟ್ಟು ಒಬ್ರು ಲಾಯರ್ ಮುಖಾಂತರ ಪ್ರಾಪರ್ಟಿ ಬಿಡಿಸ್ಕೊಳ್ಳಿ ಹಾಗೆ ಹೀಗೆ ಏನಾರು ಹೆಲ್ಪ್ ಬೇಕು ಅಂತ ಕೇಳಿ ನಾವು ಪೊಲೀಸ್ನವರು ಅಂದರೆ ಅಣ್ಣ ತಮ್ಮದಿರ್ತಾರ ನೀವು ಆ ಥರ ತಿಳ್ಕೊಂಡೆ ಮಾಡಿ ಅಂತ ಹಿಂಗೆ ಹೇಳ್ಕೊಂಡು ಒಂದು ನನಗೆ ಇವ್ನು ಸುಮ್ಮನೆ ಹಿಂಗೆ ಬರೀ ಭಾಷಣ ಮಾಡ್ಕೊಂಡು ಕೂತಿದ್ದಾನೆ ಅಂತ ನನಗೆ ಬೇರೆ ಒಂಥರ ಅಸಮಾಧಾನ ಯಾರಿಗೆ ನಮ್ಮ ಸುರೇಶ್ ಬಗ್ಗೆ ಇವನಿಗೆ ನಿಧಾನಕ್ಕೆ ವಿಚಾರಿಸ್ತಾ ಇದ್ದ ಮತ್ತೆ ಇನ್ನು ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಅವ್ರು ಹೌದು ಅಂತಿದ್ದಾರೆ ಆಯಿತು ಬಿಡು ಅಂಥೇಳಿ ಆಮೇಲೆ ಮಾ ಒಂದು ಮಾತು ಅವರು ಎಲ್ಲ ಒಂಥರ ಏನೇನೋ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ ಏನೇನೋ ಕಾಯಿಲೆಗಳಿರ್ತವೆ ಹೋಗಿ ಒಂದು ಸ್ವಲ್ಪ ಡಾಕ್ಟ್ರತ್ರ ಒಂದ್ಸರಿ ಟೆಸ್ಟ್ ಮಾಡಿಸೋದು ಒಳ್ಳೇದು ಅಂತ ಇಲ್ಲ ಸರ್ ಅವತ್ತೇ ಎಲ್ಲ ವಾಶ್ ಮಾಡಿಸ್ತು ಅಂತ ಅಂತ ಅಂದ್ಬಿಟ್ರು ಅಷ್ಟೇ ಆಯಿತು ಬಿಡಿ ಅಂತೇಳಿ ವಾಪಸ್ ಬಂದು ಆಮೇಲೆ ನಮ್ಮ ಆಫೀಸರ್ಗೂ ಅದನ್ನು ಹೇಳಿದ್ರು ಅವಾಗ ಕೆ ಆರ್ ಶ್ರೀನಿವಾಸನ್ ಎಸ್ ಪಿ ಯಾರು ಅದೇ ನಮ್ಮ ಡಿ ಜಿ ಆಗಿದ್ರಲ್ಲ ವೀರಪ್ಪನ್ ಇದ್ರ ಟೈಮಲ್ಲೆಲ್ಲ ಇದ್ರಲ್ಲ ಅವರು ಅವರು ಬೇಡ ಒಳ್ಳೇದು ಮಾಡಿದೆ ಬಿಡು ಅಂದರು ಸಿ ಕೆಲವು ಸ್ಟ್ಯಾಂಡ್ಗಳನ್ನು ತಗೊಂಡಾಗ ಈವನ್ ಅವರು ಕೂಡ ಒಂಥರ ಧರ್ಮದೃಷ್ಟಿ ಅದು ಒಬ್ಬರ ಯಾರೋ ಒಬ್ಬರ ಫ್ಯಾಮಿಲಿನ ಸರ್ವನಾಶ ಮಾಡೋದು ಮಾಡೋದಕ್ಕೆ ನಮಗೆ ಹಕ್ಕಿಲ್ಲ ಅನ್ನೋಂಥದ್ದು ಇಂಥ ಉದಾಹರಣೆಗಳು ತುಂಬ ಇದೆ ಸರ್ ಈವನ್ ನಾನು ಕುವೆಂಪು ನಗರದ ಒಂದು ಡಕಾಯ್ತಿ ಕೇಸ್ ಹೇಳಿದ್ದೆ ಒಬ್ಬ ಲೇಡಿ ಇದೆಲ್ಲ ಆಗುತ್ತೆ ನಾವು ಅದನ್ನು ಒಬ್ಬನ ಹೆಸ್ರು ತಂದಿರಲಿಲ್ಲ ಏನೂ ಇಲ್ಲ ಕೊನೆಗೆ ಪೇಪರ್ನಲ್ಲಿ ಏನಾಗಿ ಈ ಥರ ಅವ್ರು ಹೋದ ಕಡೆ ರೇಪ್ ಎಲ್ಲ ಮಾಡಿದ್ರು ಹಾಗೆ ಹೇಗೆ ಅಂತೇಳಿ ಅವ್ರಿಗೆ ನಾವು ಅದು ಇದ್ರ ಕಾರ್ಯಕ್ರಮ ಇಟ್ಕೊಂಡಿದ್ದಾಗ ಯಾರ್ಯಾರಿಗೆ ಡಕಾಯ್ತಿ ಆಗಿದ್ದು ಮನೆಯವ್ರಿಗೆ ಒಡವೆಗಳನ್ನು ವಾಪಸ್ ಕೊಡೋದು ಅಂತ ಇರುತ್ತೆ ಅಲ್ಲಿ ನೋಡಿದಾಗ ಈ ಸುದ್ದಿನೇ ಮೇಜರಾಗಿ ಹಾಕ್ಬಿಟ್ರು ದಿನ ಒಬ್ಬ ಸಿಸ್ಟರ್ ಮಾಡಿದ್ರು ಹೀಗೆಲ್ಲ ಆಗಿಬಿಡತ್ತೆ ಪೊಲೀಸಲ್ಲಿ ಅದೊಂದು ಇದೆ ಅವರ ಫ್ಯಾಮಿಲಿಗೆ ಒಂದು ಪ್ರೈಡ್ ಇರುತ್ತೆ ಆ ಘನತೆ ನಾವು ಉಳಿಸ್ಬೇಕು ಅನ್ನೋಂಥದ್ದು ಆಮೇಲೆ ಮದುವೆ ಆಗಿರೋಂಥ ಹೆಣ್ಮಕ್ಳು ಇರ್ತಾರೆ ಅವ್ರಿಗೇನೋ ಗೊತ್ತಾಗಲ್ಲ ನಾವು ಹೇಳಬೇಕಾಗತ್ತೆ ಮೇಡಮ್ಮ ಅವ್ರ ಹೆಸರು ಬರೋದು ಬೇಡ ಕಂಪ್ಲೇಂಟ್ ಈ ರೀತಿ ಕೊಡಿ ನಾನು ಒಂದು ಯಾವುದೋ ಒಂದು ಕೇಸಲ್ಲಿ ಹೇಳಿದ್ದೆ ನಿಮಗೆ ಯಾವುದು ಹುಡುಗ ಹುಡುಗಿ ಇಬ್ಬರು ಹೋಗಿ ಗೇಟ್ ವೇ ಆಫ್ ಇಂಡಿಯಾ ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಆ ಹುಡುಗಿ ತಂದೆ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಕಿಡ್ನ್ಯಾಪ್ ಮಾಡಿದ್ರು ಕೊಡೋದು ಬೇಡ ಕಣ್ಮೇರೆ ನಾಪತ್ತೆ ಆಗಿದ್ದಾಳೆ ಹುಡುಕ್ ಕೊಡಿ ಅಷ್ಟೇ ನಾಳೆ ದಿನ ಅದು ಅಷ್ಟಕ್ಕೆ ಕ್ಲೋಸ್ ಆಗುತ್ತೆ ದರ್ ಈಸ್ ನೋ ಕ್ರಿಮಿನ ಕ್ರಿಮಿನಲ್ ಆ್ಯಂಗಲ್ ಇದಿದೆ ಅಂತ ಅಂದ್ಬಿಟ್ರೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದ ಅವನೇ ಸ್ಕ್ರೀನ್ ಅಂದರೆ ನಾಳೆ ದಿನ ಅದು ಪರ್ಮನೆಂಟ್ ರೆಕಾರ್ಡ್ ಈ ಹುಡುಗಿ ವಿಚಾರ ಬಿಟ್ಬಿಟ್ಟು ಅವರ ತಂಗಿಯರ ವಿಚಾರದ ಮದುವೆ ವಿಚಾರದಲ್ಲಿ ಹತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೋ ಏನೋ ಬಿಕ್ಕಟ್ಟು ಬರುತ್ತೆ ವೈಮರಸ್ಯ ಬರುತ್ತೆ ನಿಮ್ಮ ಫ್ಯಾಮಿಲಿ ಎಲ್ಲ ಹಿಂಗೆ ಅಂತ ಈ ಕೇಸ್ ಹಿಡ್ಕೊಂಡ್ರೆ ಏನು ಮಾಡೋದು ಅದಾಗಬಾರ್ದು ಅದಷ್ಟೇ ಸರ್ ತುಂಬ ಥ್ಯಾಂಕ್ಸ್ ಸರ್ ತುಂಬ ತುಂಬ ಅದ್ಭುತವಾದ ವಿಚಾರಗಳು ಇದು ಕೇವಲ ಪೊಲೀಸಿಂಗಲ್ಲ ಒಂದು ಮಾನವೀಯ ಪೊಲೀಸಿಂಗು ಮತ್ತು ಒಂದು ಜನಪರವಾದ ಪೊಲೀಸಿಂಗ್ ಮತ್ತು ಮನುಷ್ಯರನ್ನ ಅರ್ಥ ಮಾಡಿಕೊಂಡು ಅವರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಪೊಲೀಸಿಂಗ್ ಅದು ಭಾಳ ಮುಖ್ಯ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾಕೆಂದ್ರೆ ಪೊಲೀಸರ ಬಗ್ಗೆ ಎಷ್ಟೇ ಇದ್ರೂ ಈ ಒಂದು ಆಂಗಲ್ ಇದೆ ಈ ಒಂದು ಆಂಗಲ್ ಇದೆ ಆಮೇಲೆ ನಮಗೊಂದು ಹೆಮ್ಮೆ ಏನಾದ್ರೆ ಸರ್ ಆಫೀಸರ್ ಕಾರ್ಯಕ್ರಮದ ಮೂಲಕ ಏನು ಪೊಲೀಸ್ ನಾವು ವ್ಯವಸ್ಥೆ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಾದ ಮೇಲೆ ಭಾಳಷ್ಟು ಜನರ ಮನಸ್ಸಲ್ಲಿ ಪರ್ಸೆಪ್ಷನ್ ಚೇಂಜ್ ಆಗಿದೆ ಅದನ್ನು ಭಾಳ ಜನ ನನಗೆ ಹೇಳಿದ್ದಾರೆ ಕಮೆಂಟ್ ಕೂಡ ಮಾಡಿದ್ದಾರೆ ಓ ಇಷ್ಟೆಲ್ಲ ಕಷ್ಟಪಡ್ತಾರೆ ಇಷ್ಟೆಲ್ಲ ಕೆಲಸಗಳ್ ಮಾಡ್ತಾರೆ ಪೊಲೀಸರ ಅಂತ ಅದು ಯಾಕೆಂದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಸರ್ ಗೊತ್ತಾಗೋದು ಹೇಗೆ ನಾವು ಪೇಪರ್ಗಳಲ್ಲಿ ನೋಡೋದಷ್ಟೇ ಗೊತ್ತಾಗುತ್ತೆ ಯಾರು ಅದಕ್ಕೆ ಭಾಗಿದಾರ ಆಗಿರ್ತಾರೆ ಅವ್ರಿಗಷ್ಟೇ ಗೊತ್ತಿರುತ್ತೆ ಏನು ಗೊತ್ತಿರಲ್ಲ ಉಳಿದವ್ರಿಗೆ ಗೊತ್ತಿರೋದು ರಸ್ತೆಯಲ್ಲಿ ಲಂಚ ತೊಗೊಳೋದು ಅಥವಾ ಏನೋ ಅಂತ ದೌರ್ಜನ್ಯ ಮಾಡೋದು ಇಷ್ಟಷ್ಟೇ ಗೊತ್ತಿರುತ್ತೆ ಹೀಗಾಗಿ ಈ ಈ ಒಂದು ಹೇಳುವಿಕೆ ಈ ಕೇಳುವಿಕೆ ಮೂಲಕ ಒಂದು ಬಹಳ ಒಳ್ಳೆ ಕೆಲಸ ಆಗ್ತದೆ ಸಲ ಆಫೀಸರ್ ಕಾರ್ಯಕ್ರಮ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮೈಸೂರು ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಆಚಾರ್ಯ ಐಐಟಿಯಲ್ಲಿ ನಾಲ್ಕು ವರ್ಷಗಳ ವಿವಿಧ ಡಿಗ್ರಿ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭ ನಾಟಾದ ಅಗತ್ಯವಿಲ್ಲ ವಯಸ್ಸಿನ ಮಿತಿ ಇಲ್ಲ ಫ್ಯೂಚರ್ ಡಿಜಿಟಲ್ ಆರ್ಕಿಟೆಕ್ಟ್ ಆಗಲು ಸುವರ್ಣ ಅವಕಾಶ ಕೂಡಲೇ ರಿಜಿಸ್ಟರ್ ಮಾಡಿಕೊಳ್ಳಿ